ಬೆಟ್ಟದ ಜೀವ ಒಂದೇ ಮಾತರಂ. ಇದು 2011 ತೆರೆ ಕಂಡ ಶಿವರಾಮ ಕಾರಂತರ ಕಾದಂಬರಿ ಆಧಾರಿತ ಚಿತ್ರ. ಪಿ ಶೇಷಾದ್ರಿ ಅವರ ನಿರ್ದೇಶನದಲ್ಲಿ ದತ್ತಣ್ಣ, ಸುಚೇಂದ್ರ ಪ್ರಸಾದ್, ರಾಮೇಶ್ವರಿ ವರ್ಮಾ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದು ಸ್ವತಂತ್ರ ಪೂರ್ವದಲ್ಲಿ ಪಶ್ಚಿಮ ಘಟ್ಟದ ಒಂದು ಸಣ್ಣ ಗ್ರಾಮದಲ್ಲಿ ನಡೆಯುವ ಕಥೆ. ಸ್ವತಂತ್ರ ಹೋರಾಟಗಾರ ಶಿವರಾಮು ಸುಬ್ರಹ್ಮಣ್ಯದ ಕಾಡುಗಳಲ್ಲಿ ತಪ್ಪಿಸಿಕೊಳ್ತಾನೆ. ಊರಿಗಾಗಿ ಹುಡುಕಾಡುತ್ತಾ ಅಲೆದಾಡುತ್ತಿರುವಾಗ ಇಬ್ಬರು ಗ್ರಾಮಸ್ಥರ ಎದುರಾಗುತ್ತಾನೆ. ಅವರು ಇವನಿಗೆ ಗೋಪಾಲಯ್ಯನ ಮನೆಯಲ್ಲಿ ಇರುವಂತೆ ಹೇಳುತ್ತಾರೆ. ಗೋಪಾಲಯ್ಯ ಹಾಗೂ ಶಂಕರಮ್ಮ ಇಬ್ಬರೇ ಬದುಕು ಕಟ್ಕೊಂಡಿರ್ತಾರೆ. ಆತನನ್ನ ಕೆಲವು ದಿನಗಳವರೆಗೆ ಅತ್ಯಂತ ಪ್ರೀತಿಯಿಂದ ನೋಡ್ಕೊಳ್ತಾರೆ. ನಿನಗೆ ನಮ್ಮ ಮಾಣಿಯದೇ ಪ್ರಾಯ. ನಮ್ಮ ಮಗ ಶಂಭು ಮನೆ ಬಿಟ್ಟು ಹೋದ, ಅವನಿನ್ನೂ ಹಿಂತಿರುಗಿ ಬಂದಿಲ್ಲ ಅಂತ ಹೇಳ್ತಾರೆ. ತಮ್ಮ ಮಗನ ಕುರಿತು ಎಕ್ಸ್ಪ್ರೆಸ್ ಮಾಡಿದ ನಂತರ ಏನಾಗತ್ತೆ ಅನ್ನೋದೇ ಈ ಚಿತ್ರದ ಕಥಾಹಂದರ.